ಸಚಿವರು ಅತ್ತಲಿಗೆ ಭೇಟಿ ಕೊಟ್ಟರು. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸನ್ಮಾನ ಲಕ್ಷ್ಮಣ ಸವದಿಯವರು ತುಮಕೂರು ಬಂದಂಥ ಮೂಲ ಬಿಜೆಪಿಯವರು ನಮ್ಮ ಪರವಾಗಿ ಕೆಲಸ ಮಾಡಿಲ್ಲ ಅನ್ನೋಂಥ ಒಂದು ದೊಡ್ಡ ಆರೋಪವನ್ನು ಮಾಡುವುದು ಮಾಡಲಿ ಪರವಾಗಿಲ್ಲ. ನಾ ಅನ್ನೋದಿಷ್ಟೇ, ಸನ್ಮಾನ ಲಕ್ಷ್ಮಣ ಸವದಿಯವರು ಎಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದಲ್ಲಿದ್ದರು ಅಲ್ಲಿನೂ ಪಕ್ಷ ನಿಷ್ಠೆಯಿಂದನೇ ಕೆಲಸ ಮಾಡ್ಯಾರ. ಕಳೆದ ಈಗೇನು ಒಂದು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾರ, ಇಲ್ಲೂ ಸಹ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿ ಕೆಲಸ ಮಾಡಾಕ್ತಾರೆ. ಇದನ್ನು ಯಾಕೆ ಹೇಳಾತೀವಿ ಅಂತಂದರೆ, ಅವರು ವಿಧಾನಸಭೆ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ನ ಮುಖಂಡರು ಲಕ್ಷ್ಮಣ ಸವದಿಯವ್ರ ಪರವಾಗಿ ಮಾಡಬೇಕು ಮಾಡಬಾರ್ದು ಮಾಡಬೇಕು ಮಾಡಬಾರ್ದು ಅನ್ನೋಂಥ ಒಂದು ಗೊಂದಲದ ವಾತಾವರಣದಲ್ಲಿ ಇದ್ದಾಗ ಸತೆ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡಿ 76,000 ಮತಗಳಲ್ಲಿ ಅಂತರದಿಂದ ಆರಿಸಿದ್ರು. ಸನ್ಮಾನ್ಯ ಸಚಿವರಲ್ಲಿ ನಾವು ಒಂದು ವಿನಂತಿ ಮಾಡ್ಕೋತೀನಿ, ಒಂದು ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಪಾರ್ಲಿಮೆಂಟ್ ಚುನಾವಣೆವರೆಗೆ ಪ್ರತಿಯೊಂದು ಚುನಾವಣೆ ತನ್ನದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಹೊಂದಿರ್ತೈತಿ. ಯಾಕಂದರೆ ನಾವು ಗ್ರಾಮ ಪಂಚಾಯತಿ ಚುನಾವಣೆ ಮಾಡುವಾಗ 1,200 ಹೋಗಿದ್ದ ಗೆರೆ ಕೊಟ್ಟರೆ ಅಲ್ಲಿ ಬರುವಂಥ ಕ್ಯಾಂಡಿಡೇಟ್ 300-200 ಮತಗಳಿಂದ ಅಷ್ಟೇ ಅಂತರದಿಂದ ಬರ್ತಿರ್ತಾನೆ. ಆದರೆ ಈ ವಿಧಾನಸಭಾ ಚುನಾವಣೆ ಬಂದಾಗ 50,000 1,00,000 ಮತಗಳ ಅಂತರದಿಂದ ಬರ್ತಿರ್ತಾರೆ. ಅದೇ ಪಾರ್ಲಿಮೆಂಟ್ ಬಂದಾಗ 2,00,000-3,00,000 ಮತಗಳ ಅಂತರಗಳನ್ನು ಒಬ್ಬ ಗೆದ್ದಂಥ ಅಭ್ಯರ್ಥಿ ಸಾಧಿಸ್ತಿರ್ತಾನೆ. ಈಗ ತಮಗೆಲ್ಲ ಗೊತ್ತಿರುವಂತೆ 18-20 ಸಚಿವರು ತಮ್ಮ ಮತಕ್ಷೇತ್ರಗಳಲ್ಲಿ ಬಿಜೆಪಿಯನ್ನು ಲೀಡ್ ಮಾಡಿದಾರ. ಇದರ ಅರ್ಥ ಏನು, ಅವರೆಲ್ಲ ಕಾಂಗ್ರೆಸ್ನ ಸಚಿವರು ಬಿಜೆಪಿ ಪರವಾಗಿ ಕೆಲಸ ಮಾಡಿರೋ ಅಂತೇಳಿ ಭಾವಿಸಬಾರ್ದು. ಯಾಕಂದರೆ ವಾತಾವರಣಗಳು ಬದಲಾವಣೆ ಆದಾಗ ಕೆಲವು ಸಲ ಚುನಾವಣೆ ಬದಲಾವಣೆ ಆಗಿರ್ತಾವೆ. ಆದ ಕಾರಣ ನಮ್ಗೆ ಒಂದೇ ವಿನಂತಿ ಏನಪ್ಪ ಸಚಿವರಲ್ಲಿ ಅಂದರೆ, ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸಿಗರು ಅನ್ನೋಂಥ ಭೇದ ಭಾವವನ್ನು ತೆಗೆದುಹಾಕಿ ಎಲ್ಲ ಒಟ್ಟಾರೆ ಒಂದೇ ಕಾಂಗ್ರೆಸ್ಸಿಗರು, ಅದು ಆಯ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಒಗ್ಗಟ್ಟು ಮಾಡ್ಕೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿ ಅವ್ರ ಮ್ಯಾಗ ಲಕ್ಷ್ಮಣ ಸವದಿಯವ್ರ ಮ್ಯಾಗ ಐತಿ. ಆ ಒಂದು ಕಾರಣಕ್ಕೆ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಅತ್ತಲಿಗೆ ಮತ್ತೊಮ್ಮೆ ಬಂದ ತಾವು ಕೊಟ್ಟಂಥ ಹೇಳಿಕೆಯನ್ನು ಹಿಂಪಡೆದು ನಮ್ಮನ್ನೆಲ್ಲರನ್ನೂ ಮತ್ತೊಮ್ಮೆ ಕೈ ಕೈ ಜೋಡಿಸಿ ಕೂಡಿಸಿ ಹೋಗುವಂಥ ಕಾರ್ಯವನ್ನು ಮಾಡಬೇಕಂತೇಳಿ ಅವರಲ್ಲಿ ಕಳಕಳಿಯಿಂದ ವಿನಂತಿ.